ಹಾಯ್ ಅಲ್ಲೋ ವಂದಿಸುತ್ತ ಆತ್ಮೀಯ ಹೇ ಸೀತಾರಾಮ್ ಕರ್ ತಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ. ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ, ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರಿ. ನೋಡಿ ಕೆಲವರು ಕೇಸ್ಗಳಲ್ಲಿ ಮ್ಯೂಟೇಷನ್ ರಿಜಿಸ್ಟರ್ ಆರ್ ಟಿ ಸಿಗಳಲ್ಲಿ ರಾತ್ರೋರಾತ್ರಿ ಬದಲಾವಣೆಗಳಾಗಿ ಸಮಸ್ಯೆಗಳಾಗಿರೋದ್ರಿಂದ ತಾವೆಲ್ಲರೂ ತಮ್ಮ ಅಹವಾಲನ್ನ ಜೆಪಿಸಿಯ ಚೇರ್ಮನ್ಗೆ ಕೊಡ್ಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಸರ್ಕಾರ ಈ ವಕ್ಫ್ ಕಾಯ್ದೆಯಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದು ಹೊಸ ಕಾಯ್ದೆಯನ್ನ ತಗೊಂಡ್ ಬರಬೇಕು ಅಂತ ಹೇಳಿ ಮೂರು ತಿಂಗಳ ಹಿಂದೆ ಸಂಸತ್ ಅಧಿವೇಶನದಲ್ಲಿ ಹೊಸ ಕಾಯ್ದೆಯನ್ನ ಇಂಟ್ರೊಡ್ಯೂಸ್ ಮಾಡಿತು. ಆ ಕಾಯ್ದೆ ಯಾವ ರೀತಿ ಆಗಬೇಕು, ಆ ಕಾಯ್ದೆಯಲ್ಲಿ ಏನೇನೆಲ್ಲ ಪರಿಷ್ಕರಣೆಗಳು ಬರಬೇಕು ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆಯ 20 ಸದಸ್ಯರನ್ನು ಒಳಗೊಂಡಂತ ಒಂದು ಜಂಟಿ ಸದನ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿತು. ಕಳೆದ 2 ತಿಂಗಳಿಂದ ಈ ಜಂಟಿ ಸದನ ಸಮಿತಿ ಹಲವಾರು ಮೀಟಿಂಗ್ ಗಳನ್ನ ಮಾಡಿ ದೇಶದಾದ್ಯಂತ ಈ ವಕ್ಫ್ನ ಸಮಸ್ಯೆ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ ಇವತ್ತು ಆ ಕರಡನ್ನ ತಯಾರು ಮಾಡ್ತಾ ಇದೆ. ಇವತ್ತು ಈ ಭಾಗದಲ್ಲಿ ಕರ್ನಾಟಕದಲ್ಲಿ ವಕ್ಫ್ನಿಂದ ಆಗಿರುವಂತಹ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ, ಗುಲ್ಬರ್ಗ ಈ ಎಲ್ಲಾ ಭಾಗಗಳಲ್ಲಿ ರೈತರು ತಾವೆಲ್ಲರೂ ಕೂಡ ಏನ್ ಸಮಸ್ಯೆಗಳನ್ನ ಪದೇ ಪದೇ ಹೇಳ್ತಿದ್ರು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ನಿಮ್ಮಿಂದ ರಿಟರ್ನ್ ಮೆಮೊರಾಂಡಮ್ ಗಳನ್ನ ಪಡ್ಕೊಳ್ಬೇಕು, ಇದಕ್ಕೊಂದು ಆಮೂಲಾಗ್ರ ಬದಲಾವಣೆ ಆಗುವಂತ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅನ್ನೋದನ್ನ ಅಧ್ಯಯನ ಮಾಡಲು ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾಗಿರುವಂತ ಜಗದಂಬಿಕಾ ಪಾಲ್ ಸಾಹೇಬ್ರು ನಮ್ಮ ಮಧ್ಯ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. उसके बाद मैं अल्हम्दुलिल्लाह रब्बी शहली सदरी वसिली अमरी वहलुल कदम लिसानी यफकाहु कौली रब्बी जिदनी इल्मा. मैं मुसलमान हूँ और अंग्रेजों के साथ जो अंग्रेज आते हैं मुझे देखते हैं कि ये लड़की यहाँ क्या कर रही है. मैं इस्लाम पसंद हूँ, मैं अमन पसंद हूँ. मैं अपनी वालदा लिमाना, शी इज माई मदर, शी इज नॉट केयर माई पर्सनली. माई फादर इज वेरी हार्ड पर्सन एंड वेरी सीरियस पर्सन. वो हमेशा डोनाल्ड ट्रंप मेरी माँ को कहता था यू आर केयरलेस, तुम मेरी बेटी की नहीं केयर कर सकती. लिवाना नहीं करती थी क्या? वो करती थी मेरी. जब मेरे माँ बाप की लड़ाई हुई थी उस वक्त मैं बहुत हर्ट हुई थी. अमारा मजहर अब्बास है पाकिस्तान में, अमारा मजहर अब्बास. अपने वापस वालिदा से वालिद से मिलना चाहती हूँ. और चेरी क्रिसमस जो ये मेरी क्रिसमस कह रहे हैं, मेरे वालिद ने मेरी क्रिसमस डोनाल्ड ट्रंप ने लास्ट टाइम कहा है, वो मेरी क्रिसमस इस तरह है कि वो मेरी क्रिसमस थी जब मैं वहाँ ट्री पे लगाती थी और सब कुछ करती थी. ರಿಯಲ್ ಎಸ್ಟೇಟ್ ಎಲ್ಲೆಲ್ಲ ಯಾರ್ಯಾರು ಟೋಪಿ ಹಾಕವನೆ ಬಿಡ್ದಿನಲ್ಲಿ ಹೋಗಿ ಹೇಳಿದ್ರಲ್ಲ ಹೇಳ್ತಾರೆ, ಹೇಳ್ದಲ್ಲಪ್ಪ ಅವ್ನ ಬಿಡ್ದಿನಲ್ಲಿ ಎಲ್ರಿಗೂ ಮೆಗಾ ಸಿಟಿ ಮಾಡ್ತೀನಿ ಅಂತ ಟೋಪಿ ಹಾಕೋದ್ನ. ಈಗ ಯಾರಿಗೆ ಟೋಪಿ ಹಾಕ್ಸಕ್ ಕರ್ಕೊಂಡ್ ಬಂದವ್ರೆ? ಈಗ ಯಾರಿಗೆ ಟೋಪಿ ಹಾಕ್ಸಕ್ ಕರ್ಕೊಂಡ್ ಬಂದವ್ರೆ ಇವರು ಕಾಂಗ್ರೆಸ್ನವರು? ಅದರಿಂದ ಇವೆಲ್ಲ ಬಿಟ್ಬಿಡಿ. ಕೃಷ್ಣ ಬೈರೇಗೌಡರಿಗೂ ಹೇಳ್ತೀನಿ, ಚನ್ನಪಟ್ಟಣದಲ್ಲಿ ಇವತ್ತು ಕೆಲಸ ಮಾಡಿದ್ದೀನಲ್ಲ, ಅದರ 10% ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿದೆಯಾ ಯೋಗ್ಯತೆ ಕೇಳ್ತೀನಿ. ರೀ ಅದೊಂದು ನಾಟಕದ ಕಂಪನಿ JPC ಅಂತ ಅಂದ್ರೆ ಅದಕ್ಕೆ ಒಂದು ಲೆಕ್ಕ ಇದೆ ರೀ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂದ್ರೆ ಸರ್ಕಾರಕ್ಕೆ ತಿಳಿಸ್ಬೇಕು, ಅಧಿಕಾರಕ್ಕೆ ತಿಳಿಸ್ಬೇಕು, ಅದರಲ್ಲಿರೋ ಮೆಂಬರ್ಸ್ ಎಲ್ಲ ಬರಬೇಕು. ಒಬ್ರು ಅಧ್ಯಕ್ಷರು ಬಂದಿದ್ದಾರೆ, ಅವ್ರು ಪಾರ್ಟಿ ಕೆಲಸಕ್ಕೆ ಬಂದಿದ್ದಾರೆ, ಪಾರ್ಟಿ ಕೆಲಸಕ್ಕೆ ಬಂದು MP ಇನ್ನೊಬ್ಬ MP ಕರ್ಕೊಂಡು ಬಂದಿದ್ದಾರೆ. ಏನು ಬೊಮ್ಮಾಯಿ ಮೆಂಬರ್ ಆಗಿದ್ದಾರ ಅದರಲ್ಲಿ? ಇಲ್ಲ ಅಂತಂದರೆ ಸೋಮಣ್ಣ ಮೆಂಬರ್ ಆಗಿದ್ದಾರಾ? ಸೋಮಣ್ಣ ಮಂತ್ರಿ, ಮಂತ್ರಿ JPC ಲೆಲ್ಲ ಇರೋಕ್ಕೆಲ್ಲ ಆಗಲ್ಲ.
ಸೊ ಅವ್ರು ಬಂದು ಅವ್ರ ಅರ್ಜಿಗಳನ್ನು ಇಸ್ಕೊಂಡು ರಾಜಕೀಯಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ಅಂತ ಅವರ ಕಾಲದಲ್ಲೇ ನಿಮ್ಮ ಧಾರವಾಡದಲ್ಲೇ ಕೇಳಿ ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳಿ ಅವರೇ ಅವರ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಈ ರೀತಿ ನೋಟಿಸ್ ಕೊಟ್ಟು ಈ ರೀತಿ ದಾಖಲೆಗಳನ್ನು ತಿದ್ದಿದ್ದಂಥದ್ದೆಲ್ಲ ಕೂಡ ಇದೆ ಬಿಜಾಪುರದಲ್ಲಿದೆ ಎಲ್ಲ ಕಡೆ ಇದೆ ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲ ಬಿಡುಗಡೆ ನಮ್ಮ ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿದ್ದೀವಿ ಯಾವ ರೈತನ ಜಮೀನನ್ನು ಕಬಳಿಸ್ಕೊಳ್ಳೋಂಥದ್ದು ಕಿತ್ಕೊಳ್ಳೋಂಥ ಪ್ರಶ್ನೆ ಬರುವುದಿಲ್ಲ ರೈತನ ಉಳಿಸ್ತೀವಿ ಏನ ತಾಂತ್ರಿಕವಾಗಿ ಕೆಲವು ಅಧಿಕಾರಿಗಳು ಮಾಡಿರ್ಬೋದು ಅದನ್ನೆಲ್ಲ ಸೆಪರೇಟ್ ಮಾಡಿ ಎಲ್ಲ ರೈತರಿಗೂ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಬದ್ಧವಾಗಿದೆ ಸರ್ ಈಗ ಅದಕ್ಕೆ ಸರ್ ಅನುದಾನ ಬೇಕಂದ್ರೆ ನನ್ನ ಹತ್ರ ತಗ್ಗಿ ಬಗ್ಗೆ ನಡೀಬೇಕಂತ ನೀವೇನೋ ಹೇಳಿದಂತೆ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಹತ್ರ ನಾವು ಯಾಕೆ ತಗ್ಗಿ ಬಗ್ಗೆ ನಡೀಬೇಕು ಸಂವಿಧಾನ ಕೇಳಬೇಕು ಪ್ರಜಾಪ್ರಭುತ್ವ ನಾನು ಅವರ ವಿಷಯ ಮಾತಾಡಿದ್ದೆಲ್ಲ ನಾನು ನಮಗೆ ಸೂರ್ಯ ಮೇಲೆ ಹೇಳಿದೆ ನಾನು ಸೂರ್ಯ ಹೇಳಿದ್ದು ಅವರು ಟ್ವೀಟ್ ಸೂರ್ಯ ಹೇಳಿದೆ ನಾನು ಅವರು ಯಾವುದೋ ಜಯನಗರ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು ಅವ್ರು ಹೇಳಿದ್ರು ನಾನು ಎಮ್ ಎಲ್ ಎ ಆದಮೇಲೆ ಬೆಂಗಳೂರು ಅಧೋಗತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಏನು ಅಧೋಗತಿ ಆಗಿದೆ ಅದಕ್ಕೆ ಉತ್ತರ ಕೊಡಲಿ ಅಂತ ಹೇಳ್ತಾರೆ ಅಶೋಕ್ ಹೇಳ್ತಾ ಇದ್ದಾರೆ ಅದೇನೋ ಲೋಕಾಯುಕ್ತ ಮ್ಯಾಚ್ ಫಿಕ್ಸಿಂಗ್ ಅಂತ ನಮ್ಮ ಸಂಸ್ಥೆ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಮ್ಯಾಚ್ ಫಿಕ್ಸಿಂಗಾ ಇವರು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಲೀಡರ್ ಆಫ್ ದಿ ಅಪೋಷನ್ ಇವರು ಎಲ್ಲ ಇವ್ರ ಮಾತುಗಳು ಎಲ್ಲ ಮ್ಯಾಚ್ ಫಿಕ್ಸಿಂಗೇನಾ ತಾವು ಇಲ್ಲಿಯವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಾಮೆಂಟ್ ಮಾಡ್ತಾ ಇರಬೇಕು ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು ಜೊತೆಗೆ ಶೇರ್ ಮಾಡ್ತಾ ಇರಬೇಕು ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.